ನೋಡ್ತಾ ಇದ್ದೀರಾ 5 ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಹೆಡ್ಲೈನ್ಸ್ ಎಂಎಲ್ಸಿ ವಿಶ್ವನಾಥ್ ವಿರುದ್ಧ ಗುಡುಗಿದ ರಮೇಶ್ ಕುಮಾರ್ ಆತ ಹುಚ್ಚನಂತೆ ವರ್ತಿಸುತ್ತಾರೆ ಆತನಿಗೆ ತಲೆ ಕೆಟ್ಟಿದೆ ಎಂದು ಆಕ್ರೋಶ ಬೇತಮಂಗಲ ಗ್ರಾಮದಲ್ಲಿ ಬಿಜೆಪಿ ಯುವ ಮೋರ್ಚೆ ವತಿಯಿಂದ ಗ್ರಾಮಾಂತರ ಘಟಕದಲ್ಲಿ ಬೃಹತ್ ರಕ್ತದಾನ ಶಿಬಿರ ಫುಟ್ಪಾತ್ನಲ್ಲಿದ್ದ ಅಂಗಡಿಗಳನ್ನು ತೆರವುಗೊಳಿಸಿದ ನಗರಸಭೆ ಅಧಿಕಾರಿಗಳು ಬಂಗಾರಪೇಟೆ ಪುರಸಭೆ ನೂತನ ಅಧ್ಯಕ್ಷರಾಗಿ ಫರ್ಸಾನಾ ಸುಹೇಲ್ ಅವಿರೋಧ ಆಯ್ಕೆ ನಗರದ ಪತ್ರಕರ್ತರ ಭವನದಲ್ಲಿ ಸಾಹಿತಿ ಶಂಕರಪ್ಪ ರಚಿಸಿರುವ ಮರೆಯಲಾಗದ ಮಹಾನ್ ನಾಯಕರು ಹಾಗೂ ಮುಕ್ತ ವ್ಯಾಪಾರ ಮತ್ತು ಭಾರತ ವಿದೇಶಾಂಗ ನೀತಿ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ರಮೇಶ್ ಕುಮಾರ್ ಆತನಿಗೆ ತಲೆ ಕೆಟ್ಟಿದೆ ಆತ ಉಚ್ಚ ಎಂದು ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ವಿರುದ್ಧ ಕೋಲಾರದಲ್ಲಿ ರಮೇಶ್ ಕುಮಾರ್ ಹರಿಹಾಯ್ದಿದ್ದಾರೆ ಮೈಸೂರಿನಲ್ಲಿ ಇಂದು ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಉತ್ತುವರಿ ಕುರಿತು ಆರೋಪಿಸಿದ್ದ ವಿಶ್ವನಾಥ್ ಬಗ್ಗೆ ಕೋಲಾರದ ಪತ್ರಕರ್ತರ ಭವನ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೈಕೋರ್ಟ್ ವರೆಗೂ ಹೋಗಿ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ ಇಂತಹ ಸಂದರ್ಭದಲ್ಲಿ ಅವನಿಗೆ ತಲೆ ಕೆಟ್ಟಿದ್ಯಾ ಜ್ಞಾಪಕ ಶಕ್ತಿ ಇಲ್ಲದೆ ಮಸರದಿಂದ ಆತ ಸಾಯ್ತಾ ಇದ್ದಾರೆ ನಾನೇನ್ ಮಾಡ್ಲಿ ಒಂದು ಪಕ್ಷದ ಅಧ್ಯಕ್ಷರಾಗಿದ್ದವರಿಗೆ ಬುದ್ಧಿ ಇಲ್ವಾ ಕನಿಷ್ಠ ಜ್ಞಾನ ಇಲ್ವಾ ಬುದ್ಧಿ ಹಾಳಾಗಿ ಒಟ್ಟಿಗೆ ಏನ್ ತಿಂತಾ ಇದ್ದೇವೆ ಎಂದು ಗೊತ್ತಿಲ್ಲ ಅಂದ್ರೇನೆ ಹೀಗೆಲ್ಲ ಆಡೋದು ಕೋರ್ಟ್ನಲ್ಲಿ ಇತ್ಯರ್ಥವಾಗಿದೆ ಆತನಿಗೆ ಏನ್ ಹೇಳ್ತಾನೆ ಉಚ್ಚ ನಿಮಗೇನ್ ಬುದ್ಧಿ ಇಲ್ವಾ ಬೇಕಿದ್ರೆ ಸುಪ್ರೀಂ ಕೋರ್ಟ್ಗೆ ಬೇಕಿದ್ರೆ ಹೋಗ್ಲಿ ಬಿಡಿ ಇನ್ನು ವಿಶ್ವನಾಥ್ ದೇಶಕ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಷ್ಟು ಒಳ್ಳೆ ಕೆಲಸ ಮಾಡಲು ನನ್ನಿಂದ ಸಾಧ್ಯವೇ ಆಗಲಿಲ್ಲ ಅವರಿಗೆ ಧನ್ಯವಾದ ತಿಳಿಸಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿ ಮಾಧ್ಯಮಗಳ ವಿರುದ್ಧವೂ ಹರಿಹಾಯ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೀ ನಿಮಗೆ ಬುದ್ಧಿ ಬೇಡವೇನ್ರಿ ಅವ್ರಿಗೆ ಬುದ್ಧಿ ಇಲ್ಲ ಹೈಕೋರ್ಟ್ವರೆಗೆ ಹೋಗಿ ಡಿ ಸಿ ರವಿಯವರಿದ್ದಾಗ ಬಂದು ಅಳತೆ ಮಾಡಿ ಎಲ್ಲ ಕ್ಲೋಸ್ ಆಗಿಲ್ವಾ ಅವ್ರಿಗೆಲ್ಲ ಜ್ಞಾಪಕ ಶಕ್ತಿ ಇಲ್ಲದೆ ಇದ್ರೆ ಬುದ್ಧಿ ಹಾಳಾಗಿದ್ದು ಮತ್ಸರದಿಂದ ಸಾಯ್ತಾ ಇದ್ರೆ ನಾನೇನು ಮಾಡಲಿ ಅದಕ್ಕೆ ಮನುಷ್ಯನಿಗೆ ಯಾರಿಗಾದರೂ ಹೊಟ್ಟೆಗೆ ಏನು ತಿಂತೀವಿ ಅನ್ನೋ ಪ್ರಜ್ಞೆ ಇರಬೇಕಾಗುತ್ತೆ ಏನು ಮಾತಾಡ್ತಾ ಇದ್ದೀನಿ ಒಬ್ಬ ರಾಜ್ಯದ ಮಂತ್ರಿ ಆಗಿದ್ದವನು ಒಂದು ಪಕ್ಷದ ಅಧ್ಯಕ್ಷ ಆಗಿದ್ದವನು ನಾನು ಏನು ಮಾತಾಡಿದ್ದೇನೆ ಇದು ಕೋರ್ಟ್ಗೆ ಹೋಗಿ ಇತ್ಯರ್ಥ ಆಗಿದೆ ಅಂತಕ್ಕಂಥದ್ದು ಕನಿಷ್ಠ ಜ್ಞಾನ ಬೇಡ ನಿಮಗೆ ಗೊತ್ತಿಲ್ವಾ ನೀವು ಕೇಳ್ತಿರಲ್ಲ ಪ್ರಶ್ನೆಯನ್ನು ಮತ್ತೆ ಗೊತ್ತಿದ್ದು ಯಾಕೆ ಕೇಳ್ತೀರಿ ನಿಮಗೇನು ಬರೀ ಇಂಥ ತಳ್ಳನೇ ಬೇಕಾ ನಿಮಗೇನು ದೇಶಕ್ಕೆ ಪ್ರಯೋಜನ ಆಗ್ತಕ್ಕಂಥದ್ದು ಜನರಿಗೆ ಪ್ರಯೋಜನ ಆಗ್ತದೆ ಏನು ಬೇಡವಾ ನಿಮಗೆ ಆತನಿಗೆ ಹುಚ್ಚು ಹಿಡಿದಿದೆ ಎಲ್ಲ ಇತ್ಯರ್ಥಾಗಿಲ್ವಾ ಕೋರ್ಟಲ್ಲಿ ಹಾಂ ಕೋರ್ಟಲ್ಲಿ ಇತ್ಯರ್ಥ ಆದ ವಿಚಾರ ಆತ ಹೇಳ್ತಾನೆ ಹುಚ್ಚ ನೀವೇನು ಕೇಳ್ತೀರಿ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಮಟ್ಟದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ಇರುವ ಶ್ರೀ ಭವಾನಿ ಶಾಲೆಯಲ್ಲಿ ಕೆಜಿಎಫ್ ಗ್ರಾಮಾಂತರ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಗ್ರಾಮಾಂತರ ಹಾಗೂ ನಗರ ಪ್ರದೇಶ ಜನರು ಭಾಗವಹಿಸಿ ರಕ್ತದಾನ ಮಾಡಿದರು ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಬೃಹತ್ ರಕ್ತದಾನ ಶಿಬಿರಕ್ಕೆ ವಿವಿಧ ಗ್ರಾಮಗಳ ಸದಸ್ಯರು ಮತ್ತು ನಗರಸಭೆ ಸದಸ್ಯರಿಗೆ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ವೈ ಸಂಪಂಗಿ ಸಜ್ಜುಗೊಳಿಸಿದ್ದರು ಪ್ರತಿ ವರ್ಷವೂ ರಾಷ್ಟ್ರೋತ್ಥಾನ ರಕ್ತ ನಿಧಿ ಕೇಂದ್ರ ಆಶ್ರಯದಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ ನಗರ ಮತ್ತು ಗ್ರಾಮಾಂತರ ಮಂಡಳ ವತಿಯಿಂದ ನಡೆಸಲಾಗುತ್ತಿತ್ತು ಕಳೆದ ವರ್ಷ ತಾಲೂಕಿನಿಂದ 580 ಯೂನಿಟ್ ಸಂಗ್ರಹಣೆಯಾಗಿತ್ತು ಈ ಬಾರಿ 235 ಯೂನಿಟ್ ರಕ್ತದಾನ ಸಂಗ್ರಹಣೆಯಾಗಿದೆ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ ಗ್ರಾಮಾಂತರ ಭಾಗದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಅಧ್ಯಕ್ಷ ಆದಿಯಾಗಿ ಮತ್ತು ಕಾರ್ಯಕರ್ತ ಬಂಧುಗಳು ಯುವ ಮೋರ್ಚಾದ ಪದಾಧಿಕಾರಿಗಳು ಪಕ್ಷದ ಎಲ್ಲ ಮುಖಂಡರು ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಈಗ ಈಗಾಗಲೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ನೀವು ಕೂಡ ನೋಡ್ತಾ ಇದ್ದೀರಿ ಇದರ ಉದ್ದೇಶ ನಮ್ಮ ದೇಶವನ್ನು ಕಾಯುವಂಥ ಸೈನಿಕರಿಗೆ ಬಹಳ ಮುಖ್ಯವಾಗಿ ರಕ್ತವನ್ನು ನಾವು ಕೊಡಬೇಕು ರಕ್ತ ಒಂದು ಕೇಂದ್ರ ರಾಷ್ಟ್ರೋತ್ಥಾನದಿಂದ ಮೂಲಕ ಆಗಬೇಕು ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಮ್ಮ ಪಕ್ಷದ ಎಲ್ಲ ಅಂಗಪಕ್ಷಗಳು ಕೂಡ ದೇಶಕ್ಕಾಗಿ ದೇಶದ ಒಳಗಡೆ ಇರತಕ್ಕಂಥ ಎಲ್ಲ 135 ಕೋಟಿ ಜನರ ಸಲುವಾಗಿ
ಆರೋಗ್ಯ ಚೆನ್ನಾಗಿರಬೇಕು ಅವರು ಯಾವುದೇ ಸಂದರ್ಭದಲ್ಲಿ ರಕ್ತ ಬೇಕು ಅಂದಾಗ ರಕ್ತ ಇಲ್ಲ ಅನ್ನುವಂತ ಸಂದರ್ಭ ಬದುಕಬಾರದು ಬದುಕ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮೂಲಕ ಇವತ್ತು ನಮ್ಮ ಪಕ್ಷ ಸೂಚನೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಶಸ್ವಿ ಆಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಂಜೆ 5-6 ಗಂಟೆವರೆಗೂ ಕೂಡ ಈ ಕೆಲಸ ನಡೆಯುತ್ತೆ ಅಂತ ಅನ್ಸುತ್ತೆ 1000ಕ್ಕೂ ಹೆಚ್ಚು ಸಂಖ್ಯೆ ರಕ್ತದಾನ ಕೊಡುವಂತ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಬರ್ತಾ ಇದ್ದಾರೆ ನಮಗೆ ಖುಷಿ ಆಗ್ತಾ ಇದೆ ಯಶಸ್ವಿ ಆಗ್ತಿದೆ ಅಂತಕಂತ ವಿಶ್ವಾಸ ನಮಗಿದೆ ಅನಾಧಿಕೃತವಾಗಿ ಫುಟ್ಬಾತ್ ಗಳನ್ನು ಆವರಿಸಿಕೊಂಡು ವ್ಯಾಪಾರದಲ್ಲಿ ತೊಡಗಿದ್ದ ಅಂಗಡಿಗಳನ್ನು ಕೋಲಾರ ನಗರಸಭೆ ಅಧಿಕಾರಿಗಳು ಇಂದು ಕಾರ್ಯಾಚರಣೆ ನಡೆಸಿ ಅಂಗಡಿಗಳನ್ನು ತೆರವುಗೊಳಿಸಿದರು ಕೋಲಾರ ನಗರದ ಹಳೆ ಬಸ್ ಸ್ಟ್ಯಾಂಡ್ ರಂಗಮಂದಿರ ಹಾಗೂ ನಚಿಕೇತ್ ನಿಲಯ ರಸ್ತೆ ಬದಿ ಫುಟ್ಬಾತ್ನಲ್ಲಿ ಇಟ್ಟುಕೊಂಡಿದ್ದ ಹೂ ಹಣ್ಣು ಕಾಯಿ ಅಂಗಡಿಗಳನ್ನು ನಗರಸಭೆ ಆಯುಕ್ತ ಪ್ರಸಾದ್ ನೇತೃತ್ವದಲ್ಲಿ ತೆರವುಗೊಳಿಸಿ ಸಾರ್ವಜನಿಕರ ಮುಕ್ತ ಓಡಾಟಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಇತ್ತೀಚೆಗೆ ರಸ್ತೆ ಕಾಮಗಾರಿ ನಡೆಸಿದ್ದು ಸಾರ್ವಜನಿಕರ ಓಡಾಟಕ್ಕೆ ರಸ್ತೆ ಎರಡೂ ಬದಿ ಫುಟ್ಬಾತ್ ಅನ್ನು ನಿರ್ಮಿಸಿದ್ದರು ಕೆಲವು ವ್ಯಾಪಾರಸ್ಥರು ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ನೀಡದೆ ಸಂಪೂರ್ಣವಾಗಿ ಫುಟ್ಬಾತ್ನಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡಿದ್ದರು ಈ ಸಂಬಂಧ ಸಾರ್ವಜನಿಕರಿಂದ ಬಂದ ದೂರುಗಳ ಅನ್ವಯ ಇಂದು ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಸಂಸದ ಎಸ್ ಮುನಿಸ್ವಾಮಿ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಆದೇಶದ ಅನ್ವಯ ತೆರವುಗೊಳಿಸಲಾಯಿತು ವಿಜಯದಶಮಿ ಹಬ್ಬ ಇರೋ ಕಾರಣ ಫುಟ್ಬಾತ್ನಲ್ಲಿ ತೆರವುಗೊಳಿಸಿದ ಅಂಗಡಿಗಳಿಗೆ ತಾತ್ಕಾಲಿಕವಾಗಿ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಾರೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆದ ತೆರವು ಕಾರ್ಯಾಚರಣೆ ವಿಜಯದಶಮಿ ಹಬ್ಬ ಮುಗಿದ ನಂತರ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳ್ಳುತ್ತದೆ ಏನೇ ಬಿದ್ದಿರಲಿ ನಾವು ಕ್ಲೀನ್ ಮಾಡಿ ಕೊಡ್ತೀರಿ ಯಾಕಂದ್ರೆ ನಮ್ಗೆ ದಯವಿಟ್ಟು ಗೊತ್ತಿಲ್ಲದಿರ ನಾವು 2 ಲಕ್ಷ ಬಂಡವಾಳ ನಮಗೂ ವಯಸ್ಸಾಗೈತೆ ಸಾಲ ಸೋಲ ಮಾಡಿ ಒಡವೆಗಳೆಲ್ಲ ಗಿರ್ವಿ ಮಡಿಗೆ ನಾವು ಅದನ್ನ ಬಂಡವಾಳ ಹಾಕಿರೋದು ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ದರೆ ಶಿರೋಸ್ ಆಯ್ತು ನಾವು ವಿದ್ಯಾವಂತರಲ್ಲ ಪೇಪರ್ ಓದೋದು ಬರೋಲ್ಲ ನಮಗೆ ಅದು ಗೊತ್ತಿಲ್ಲದಿರ ನಾವು ಹಾಕಿದ್ದು ಪೇಪರ್ ತೋರಿದ್ರು ನಮ್ಗೆ ಅರ್ಥ ಆಗಿಲ್ಲ ಇವಾಗ ನಮ್ಗೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ ಸುಮ್ಮನೆ ನಾವು ಕೇಳ್ಕೊಳೋದು ಡಿ ಸಿ ಸಾಹೇಬ್ರನ್ನ ನಗರಸಭೆ ಅಧ್ಯಕ್ಷರನ್ನ ಪೊಲೀಸು ಎಸ್ ಕಮಿಷನರ್ ಸಾಹೇಬ್ರನ್ನ ನಮ್ಗೆ 3 ದಿನ ಎಲ್ಲ ಅಧಿಕಾರಿಗಳನ್ನೂ ನಾವು ಕೇಳ್ಕೊಳೋದು ಅಷ್ಟೇ ಒಂದು 3 ದಿನ ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ರೈತರು ನಮ್ಗೆ ಗೊತ್ತಿಲ್ಲ ನಾವು ಇಲ್ಲಿ ಬೀದಿ ಮಾಡ್ಕೊ ವ್ಯಾಪಾರ ಮಾಡ್ಕೊಂಡು ಯಾವಾಗ ಇರೋರಲ್ಲ ನಾವು ನಾವು ವರ್ಷ ಇದು 3 ದಿನ ಸರ್ ನಾವು ಕುಂಬಳಕಾಯಿ ನಿಂಬೆಹಣ್ಣು ಕುಂಬಳಕಾಯಿ ಬಾಳೆದಿಂದ ಹಣ್ಣು ಕಾರಣ ನಾವೇ ಬಂದು ವ್ಯಾಪಾರ ಮಾಡೋಕೆ ಬಂದಿದ್ದೀವಿ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅಧಿಕಾರಿಗಳು ನಮಗೆ ಬಿಡ್ತಾ ಇಲ್ಲ ಅಧಿಕಾರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಲ್ಲಿ 3 ದಿನ ಮಾಡ್ಕೊಂಡು ಹೋಗಿ ನಾವು ಕ್ಲೀನ್ ಮಾಡಿಕೊಡ್ತೀವಿ ಅಂತ ಕೇಳ್ತಾ ಇಲ್ಲ ಏನಾದರೂ ಮಾಡಿ ಸರ್ಕಾರದಿಂದ ನಮಗೆ ನಮ್ಮ ಕೋಲಾರದಿಂದ ಏನಾದರೂ ನಮ್ಮ ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ ನಮ್ಮ ಏನಿಲ್ಲ ನಾವು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದೀವಿ 3 ದಿನ ವ್ಯಾಪಾರ ಮಾಡ್ಕೊಂತೀವಿ ನಾವು ಕಷ್ಟಪಟ್ಟಿದ್ದೀವಿ ನೋಡಿ ಬಂಗಾರಪೇಟೆಯ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಫರ್ಜಾನಾ ಸುಹೇಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪುರಸಭೆಯ ಹಿಂದಿನ ಅಧ್ಯಕ್ಷೆ ಗಂಗಮ್ಮ ಅಧ್ಯಕ್ಷೆಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಫರ್ಜಾನಾ ಸುಹೇಲ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಇವರ ವಿರುದ್ಧವಾಗಿ ಯಾರೂ ಸಹ ಉಮೇದುವಾರಿಗೆ ಸಲ್ಲಿಸದ ಕಾರಣ ಫರ್ಜಾನಾ ಸುಹೇಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪುರಸಭೆ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಮಂದಗತಿ ಆಯಿತು ಇದಕ್ಕೆ ಕಾರಣ ಏನಪ್ಪ ಅಂದರೆ ಕೊರೋನಾ ಬಂದಿದ್ದರಿಂದ ಕೆಲಸ ಕಾರ್ಯಗಳು ತಡ ಆಯಿತು ಇನ್ನು ಮುಂದೆ ಹೊಸ ಅಧ್ಯಕ್ಷ ಪ್ರಧಾನ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಪುರಸಭೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲ ಒತ್ತು ಕೊಟ್ಟು ಮುಂದೆ ಏನು ಕೆಲಸ ಆದ ಆಗಿದೆ ಇವೆಲ್ಲವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಆಯ್ಕೆ ಆಗಿರ್ತಕ್ಕಂಥ ಪ್ರಧಾನ ಅವರು ಕೂಡ ನಾನು ಈ ಹುದ್ದೆಯ ಜವಾಬ್ದಾರಿಯನ್ನು ವಹಿಸ್ತೇನೆ ಮುಂದಿನ ದಿನಗಳಲ್ಲಿ ವಹಿಸ್ತೇನೆ ಬಹಳಷ್ಟು ಆದ್ಯತೆಯ ಕೆಲಸಗಳಿವೆ ಸ್ವಚ್ಛತೆಯ ಕೆಲಸಗಳು ಕಸವನ್ನು ಮೂಲದಲ್ಲಿಯೇ
ಹಸಿ ಕಸ ಒಣ ಕಸ ವಿತರಣೆ ವಿಂಗಡಿಸೋದು ಮತ್ತೆ ಕಸದ ಬುಟ್ಟಿಗಳನ್ನು ಆಯ್ದ ಮನೆಗಳಿಗೆ ವಿತರಣೆ ಮಾಡುವುದು ಮತ್ತೆ ಕಸದ ರಾಶಿಗಳನ್ನು ಸ್ವಚ್ಛ ಮಾಡಿ ಅಲ್ಲಿ ಕಸ ಹಾಕದಂತೆ ನಾಮಫಲಕಗಳನ್ನು ಅಳವಡಿಸೋದು ನಿಯಮವನ್ನು ಉಲ್ಲಂಘಿಸಿದರೆ ದಂಡವನ್ನು ವಿಧಿಸುವ ಹಾಗೆ ಮಾಡ್ಕೊಳ್ತೀನಿ ಆಮೇಲೆ ನೀರಿನ ವ್ಯವಸ್ಥೆ ಹೊಸ ಪೈಪ್ ಲೈನ್ ಅಳವಡಿಸೋದು ಪೈಪ್ ಲೈನ್ ಎಲ್ಲಾದರೂ ಕೆಟ್ಟಿದ್ರೆ ಅದನ್ನ ಒಂದು ತಿಂಗಳಲ್ಲಿ ಸರಿ ಮಾಡಿಸೋ ಹಾಗೆ ನಾನು ನೋಡ್ಕೊಳ್ತೀನಿ ಆಮೇಲೆ ಸಾರ್ವಜನಿಕ ದೂರುಗಳು ಬಂದರೆ ಆದಷ್ಟು ಬೇಗ ಅದನ್ನ ಪರಿಹರಿಸಲು ನಾನು ಪ್ರಯತ್ನ ಪಡ್ತೀನಿ ಆಮೇಲೆ ರಾಜ ಕಾಲುವೆಗಳನ್ನು ಸ್ವಚ್ಛವಾಗಿ ಸ್ವಚ್ಛ ಮಾಡ್ತೀನಿ ಅದು ನೀರು ಸರಾಗವಾಗಿ ಹರಿಯುವಂತೆ ಮಾಡ್ತೀನಿ ಮತ್ತೆ ಬೀದಿ ದೀಪಗಳು ಬೀದಿ ದೀಪಗಳು ಕೆಟ್ಟಿರೋ ಜಾಗದಲ್ಲಿ ಹೊಸ ಬೀದಿ ದೀಪಗಳು ಹಾಕ್ತೀನಿ ಬೀದಿ ದೀಪಗಳು ಇಲ್ಲದೆ ಇರೋ ಜಾಗದಲ್ಲಿ ಇಂದು ನಗರದ ಪತ್ರಕರ್ತರ ಭವನದಲ್ಲಿ ಡಾಕ್ಟರ್ ಆರ್ ಶಂಕರಪ್ಪರವರ ಪುಸ್ತಕಗಳಾದ ಮರೆಯಲಾಗದ ಮಹಾನಾಯಕರು ಮುಕ್ತ ವ್ಯಾಪಾರ ಮತ್ತು ಭಾರತದ ವಿದೇಶಾಂಗ ನೀತಿ ಪುಸ್ತಕಗಳನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಲೋಕಾರ್ಪಣೆ ಮಾಡಿದರು ಸಾಹಿತಿ ಡಾಕ್ಟರ್ ಆರ್ ಶಂಕರಪ್ಪ ಅವರು ಬರವಣಿಗೆಯಲ್ಲಿ ಮೂಡಿ ಬಂದಿರುವ ಮರೆಯಲಾಗದ ಮಹಾನ್ ನಾಯಕರು ಹಾಗೂ ಮುಕ್ತ ವ್ಯಾಪಾರ ಮತ್ತು ಭಾರತ ವಿದೇಶಾಂಗ ನೀತಿ ಪುಸ್ತಕಗಳನ್ನು ಮಾಜಿ ಸ್ಪೀಕರ್ ಹಾಗೂ ಶಾಸಕ ರಮೇಶ್ ಕುಮಾರ್ ಲೋಕಾರ್ಪಣೆ ಮಾಡಿದರು ಸಾಹಿತಿ ಶಂಕರಪ್ಪ ಅವರು ತಮ್ಮ ಬರವಣಿಗೆಯ 24 ಹಾಗೂ 25ನೇ ಕೃತಿಗಳಲ್ಲಿ ಒಳ್ಳೆಯ ವಿಷಯಗಳನ್ನು ಆರಿಸಿಕೊಂಡಿದ್ದಾರೆ ಸಮಾಜದಲ್ಲಿ ಮರೆಯಲಾಗುತ್ತಿರುವ ಮಹಾನ್ ನಾಯಕರ ನೆನಪು ಹಾಗೂ ಮುಕ್ತ ವ್ಯಾಪಾರ ಮತ್ತು ವಿದೇಶಾಂಗ ನೀತಿ ಬಗ್ಗೆ ಜನರಿಗೆ ತಿಳಿಸುವ ಅಗತ್ಯವಿದೆ ಅದನ್ನು ಬರವಣಿಗೆಯಿಂದ ಗ್ರಂಥಗಳ ಮೂಲಕ ತಿಳಿಸಲು ಮುಂದಾಗಿರುವ ಶಂಕರಪ್ಪ ಅವರಿಗೆ ಒಳ್ಳೆಯದಾಗಲಿ ಎಂದು ರಮೇಶ್ ಕುಮಾರ್ ಹೇಳಿದರು ಇನ್ನು ಬೆಂಗಳೂರಿನ ಅನುಜಯ ಪ್ರಕಾಶನ ಎಸ್ಎಲ್ಎನ್ ಪಬ್ಲಿಕೇಶನ್ ಮತ್ತು ಕೋಲಾರ ಜಿಲ್ಲಾ ಜನಪದ ಪರಿಷತ್ ಸಹಯೋಗದಲ್ಲಿ ಪುಸ್ತಕಗಳ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಾಹಿತಿ ಶಂಕರಪ್ಪ ತಮ್ಮ ನೂತನ ಗ್ರಂಥಗಳ ಕುರಿತು ಅನಿಸಿಕೆ ಹಂಚಿಕೊಂಡರು ಅಂಬೇಡ್ಕರ್ ಅವರು ಚೆನ್ನಾಗಿರೋರು ಮಾನವತಾವಾದಿ ದಲಿತ ನಾಯಕರು ದಲಿತ ನಾಯಕರಷ್ಟೇ ಅಲ್ಲ ಅವರು ಇಡೀ ಮಾನವತಾವಾದಿ ಎಲ್ಲರನ್ನೂ ಒಳಗೊಂಡಂಥವ್ರು ಅವರ ವಿದ್ಯೆಯನ್ನು ಧಾರೆ ಹಿಡಿದು ಇವತ್ತಿಗೆ ನಮ್ಗೆ ಅಭೂತಪೂರ್ವವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ವಿದೇಶವನ್ನು ಕಿತ್ತು ತಿಂತ ಇದ್ದಂಥ ಅಸ್ಪೃಶ್ಯತೆ ಐ ಥಿಂಕ್ ದಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ವಾಸ್ ಪಾಸಿಬಲ್ ವಿತ್ ದ ಪಾಸಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕಾನೂನಿನಲ್ಲಿ ಇವತ್ತು ಅದು ಅಳಿಸ್ಲಿಕ್ಕೆ ಸಾಧ್ಯ ಆದಂಥ ಸಂವಿಧಾನ ಬಂದಿದ್ದರಿಂದ ಅನ್ನುವಂಥದ್ದು ಹಾಗಾಗಿ ಇವತ್ತು ಭಾರತ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಹಳ ದೊಡ್ಡ ಕೊಡುಗೆ ಸಂವಿಧಾನ ಆ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಒಬ್ಬರೇ ಅಲ್ಲ ಅದು ಬೇಕಾದಷ್ಟು ಜನ ಇದ್ದಾರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅವರು ಇದ್ರು ಕರ್ನಾಟಕದಿಂದ ಕೆಂಗಲ್ ಹನುಮಂತೇನೆ ಅವರು ನಿಲಿಂಗಪ್ಪ ಅವರು ಇದ್ರು ಆರ್ ಆರ್ ದಿವಾಕರ್ ಅವರು ಇದ್ರು ಇಂಥವರೆಲ್ಲ ಬಹಳ ದೊಡ್ಡ ದೊಡ್ಡ ಲೀಗಲ್ ಲುಮಿನರೀಸ್ ಆ ಡಿಬೇಟ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನಾದರೂ ಕೂಡ ಹೇಳ್ತೇನೆ ಇವತ್ತು ವಿಧಾನ ಪರಿಷತ್ತಿಗೆ ಹೋಗ್ತಕ್ಕಂಥವ್ರು ವಿಧಾನ ಸಭೆಗಳಿಗೆ ಹೋಗ್ತಕ್ಕಂಥವ್ರು ಅಷ್ಟೇ ಅಲ್ಲ ನಮ್ಮ ಸಂಸತ್ಗಳಿಗೆ ಹೋಗ್ತಕ್ಕಂಥವ್ರು ಈ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸನ್ನು ಓದಬೇಕು ಕ್ಲಾಸ್ ಬೈ ಕ್ಲಾಸ್ ಆರ್ಟಿಕಲ್ ಬೈ ಆರ್ಟಿಕಲ್ ಡಿಬೇಟ್ಗಳನ್ನು ಮಾಡಿರೋದನ್ನ ಎಲ್ಲವೂ ದಾಖಲೆ ಇದೆ ಆ ವಾಲ್ಯೂಮ್ಸನ್ನು ಓದಿಕೊಂಡು ಹೋದರೆ ಎಲ್ಲರಿಗೂ ಅರ್ಥವಾಗುತ್ತೆ ಎಂಥ ಒಂದು ಮಹದೋದ್ದೇಶವನ್ನು ಇಟ್ಕೊಂಡಿದ್ರು ನಮ್ಮ ಸಂವಿಧಾನ ರಚನಾಕಾರರು ಅಂಥದ್ದು ಅನ್ನುವಂಥದ್ದು ಆಗ ನಾವು ಉತ್ತಮವಾದಂತಹ ಜನಪ್ರತಿನಿಧಿಗಳಾಗಿ ನಮ್ಮ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸರಳತೆ ಪ್ರಾಮಾಣಿಕತೆ ಅದ್ಭುತವಾಗಿ ನಮ್ಮ ರಮೇಶ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಬಸವಣ್ಣನವರನ್ನ ಕುವೆಂಪು ಅವರನ್ನ ಜಾತಿಗಳಿಗೆ ಕಟ್ಟಾಕುವ ಕೆಲಸ ನಾವು ಮಾಡ್ತಾ ಇದ್ದೇವೆ ಅವರೆಲ್ಲ ವಿಶ್ವಮಾನವರಾಗಿ ನಮ್ಮ ಮುಂದೆ ಬೆರೆದಂಥವ್ರು ಆದರೂ ಎಲ್ಲೋ ಒಂದು ಕಡೆ ಜಾತಿಗಳಿಗೆ ಕಟ್ಟಾಕುವ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೇವಲ್ಲ ಇದು ಬಲ್ಲದು ಇದು ಆಗಬಾರದು ಅನ್ನುವಂಥದ್ದನ್ನು ಅವ್ರು ಬಹಳ ಚೆನ್ನಾಗೂ ಕೂಡ ಅವ್ರು ಹೇಳಿದ್ರು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಗಾಂಧಿ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ಗಾಂಧಿ ಇಲ್ಲ ಜನ ಇತಿಹಾಸವನ್ನು ತಿರುಚಲಿಕ್ಕೆ ನೋಡ್ತಾ ಇದ್ದಾರೆ ಜನ ಕೆಟ್ಟ ಕೆಟ್ಟ ವಿಚಾರಗಳನ್ನು ಜನಗಳಲ್ಲಿ ಬಿತ್ತುವ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ ಸತ್ಯಕ್ಕಿಂತ ದೊಡ್ಡದಾದಂಥ ವಿಚಾರ ಯಾವುದೂ ಇಲ್ಲ ಸತ್ಯವನ್ನು ಯಾರೂ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ನೀವೇನೋ ಟೆಂಪರರಿಯಾಗಿ ಒಂದು ಟರ್ಮ್ ಎರಡು ಟರ್ಮ್ ಎಲೆಕ್ಷನ್ ಗೆಲ್ಬೋದು ಅಷ್ಟೇ ಶ್ರೀನಿವಾಸಪುರ ಆಹಾರ ಇಲಾಖಾ ವತಿಯಿಂದ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆಹಾರ ಶಿರಸ್ತೇದಾರ ಮಂಜುನಾಥ್ ಮಾತನಾಡಿ ಎಲ್ಲಾ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ತಿಂಗಳ ಅಂತ್ಯದೊಳಗೆ ಕೆವೈಎಸ್ಸಿ ಮುಗಿಸಬೇಕು ಈ ಬಗ್ಗೆ ಕಾರ್ಡುದಾರರಿಗೆ ಅರಿವು ಮೂಡಿಸಲು ಮುಂದಾಗಿ ತೂಕ ಯಂತ್ರಗಳನ್ನು ಸರಿಪಡಿಸಲು ರಿನಿವಲ್ ಮಾಡಿಸಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು
ಮುಂದಿನ ಡಿಸೆಂಬರ್ ವೇಳೆಗೆ ಶಿಥಿಲ ವ್ಯವಸ್ಥೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳು ಸರಿಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಪರವಾನಿಗೆ ರದ್ದು ಮಾಡಲಾಗುವುದು ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಸೂಚನೆ ಸಹ ನೀಡಿದರು. ಗೌನಿಪಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕ ರಾಮಮೋಹನ್ ಮಾತನಾಡಿ, ಆಹಾರ ಪದಾರ್ಥಗಳನ್ನು ಎತ್ತುವಳಿ ಮಾಡುವ ಉಗ್ರಾಣದ ವ್ಯವಸ್ಥಾಪಕರು ಇಲ್ಲವಾದರೆ ನಮ್ಮ ಕಷ್ಟಗಳು ಯಾರಿಗೆ ತಿಳಿಸುವುದು? ಕೂಡಲೇ ಗೋಡನ್ ವ್ಯವಸ್ಥಾಪಕರನ್ನು ಹಾಕಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಅದು ಜಿಎಸ್ಸಿ ಬಿಟ್ಟಾಗ ನಾವು ಕ್ಲಿಯರ್ ಮಾಡ್ತೀವಿ. ಅದು ನಾನು ಕೆಲವೊಂದು ಈಗ ಒನ್ ಅವರ್ ಟು ಅವರ್ಸ್ ಬಿಟ್ಟಾಗ ನಾನೇನು ಮಾಡ್ತಾ ಇದ್ದೀವಿ, ಕೆಲವೊಂದು ಜಿಎಸ್ಸಿ ಯಾವ್ದಾದ್ರು ಇದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಕ್ಯಾನ್ಸಲ್ ಮಾಡ್ಕೊಡ್ತಾ ಇರ್ತಾರೆ. ಅದರ ಯಾವ್ದಾದ್ರು ಬಂದ್ರೆ ಆದಷ್ಟು ಬೇಗನೆ ನಮ್ಮ ಇನ್ಸ್ಪೆಕ್ಟರ್ಗೆ ಅಥವಾ ಗ್ರೂಪ್ ನಲ್ಲಿ ಹಾಕೊಂಡು ಅದ್ರದ್ದು ಜಿಎಸ್ಸಿ ಈ ತರದ ಇದೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಆಗ್ಬೋದ ಅಥವಾ ಅಪ್ರೂವ್ ಅದು ಯಾವ್ದಾದ್ರು ಇದ್ರೆ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಓಕೆನಾ? ಯಾವುದೇ ಕಾರಣಕ್ಕೂ ಈ ಕೆವೈಸಿನ ಯಶಸ್ವಿಯಾಗಿ ಬೇರೆ ತಾಲೂಕುಗಳಿಗಿಂತ ನಾವು ಚೆನ್ನಾಗಿ ಮಾಡಿದ್ರೆ ನೋಡಿ, ನಾವು ಒಳ್ಳೆ ಹೆಸರನ್ನು ತಗೊಳ್ತೇವೆ. ಮತ್ತೆ ನಮ್ಮ ಮೇಲೆ ಇರೋ ಬ್ಯಾಡ್ ಒಪಿನಿಯನ್ ಯಾವ ರೂಪವನ್ನು ಬರೋದಿಲ್ಲ. ಸೊ ನಾವು ಅದನ್ನ ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಅದೊಂದು ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಈ ಕೆವೈಸಿಗಳು ಶ್ರೀನಿವಾಸಪುರದಲ್ಲಿ ಶ್ರೀ ಸತ್ಯಸಾಯಿ ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉದ್ಘಾಟಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆಂಧ್ರ ಗಡಿ ಭಾಗದಲ್ಲಿ ರಾಯಲ್ಪಾಡು ಪಂಚಾಯಿತಿಯ ನಿಲ್ಬಾ ಕ್ರಾಸ್ನಲ್ಲಿ ಶ್ರೀ ಸತ್ಯಸಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಶಾಸಕ ರಮೇಶ್ ಕುಮಾರ್ ಉದ್ಘಾಟಿಸಿದರು. ಆಸ್ಪತ್ರೆಯ ವ್ಯವಸ್ಥಾಪಕ ಡಾಕ್ಟರ್ ವಿಜಯ್ ಭಾಸ್ಕರ್ ಮಾತನಾಡಿ, ಶ್ರೀನಿವಾಸಪುರ ತಾಲೂಕಿನ ನಿಲ್ಬಾ ಕ್ರಾಸ್ ಬಳಿ ಇರುವ ದೊಡ್ಡಬಾರಪಲ್ಲಿ ಎಂಬ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈಗ ಅಪೋಲೋ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಈ ಮಣ್ಣಿನ ಋಣ ತೀರಿಸಲು ನಮ್ಮ ಸ್ವಂತ ಖರ್ಚಿನಿಂದ ಸಾಂಕ್ರಾಮಿಕ ರೋಗವಲ್ಲದ ಕಾಯಿಲೆಗೆ ಪ್ರಾಥಮಿಕವಾಗಿ ಚಿಕಿತ್ಸೆ ಉಚಿತವಾಗಿ ನೀಡುವುದಾಗಿ ಹೇಳಿದ್ದರು. ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿ, ವಿಜಯ್ ಭಾಸ್ಕರ್ ಅವರ ಮನೋಭಾವ ದೊಡ್ಡದಾಗಿದೆ. ಪ್ರಪಂಚದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ಗಳಿದ್ರೂ ಒಂದು ಜೀವದಾನ ಮಾಡುವ ಮನೋಭಾವ ಬರುವುದಿಲ್ಲ. ನಮ್ಮಿಂದ ಏನೆಲ್ಲ ನಿಮ್ಮ ಆರೋಗ್ಯ ಕೇಂದ್ರಕ್ಕೆ ಸಹಾಯವಾಗಬೇಕೋ ಅದನ್ನೆಲ್ಲ ಮಾಡಲು ನಾನು ಸಿದ್ಧ ಎಂದು ಭರವಸೆ ನೀಡಿದರು. ನಿಮ್ಮ ಆಸೆಯನ್ನು ಯಶಸ್ವಿಗೊಳಿಸಲು ಸದಾ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದರು. ಅವ್ರ ಸ್ವಂತ ಖರ್ಚಿಂದಾನೇ ಮಾಡ್ಕೋಬೇಕು ಮುಂದೆ. ಮುಂದಿನ ಸ್ವಂತ ಖರ್ಚು ಅಂದ್ರೆ ಇಲ್ಲಿ ನಾವೇನು ಏನು ಯಾರಿಗೂ ಏನು ಯಾರು ಹಣ ಪಡೆಯುವ, ಬಟ್ ಇಲ್ಲಿ ಆಗುವಂತ ಔಷಧೋಪಚಾರ ಏನಿದೆ ಅದು ಸಾಕಷ್ಟು ನಮ್ಮ ಸಮಸ್ಯೆಯಿಂದ. ವಿಜಯ್ ಭಾಸ್ಕರ್ ಶಾಂತಲಾ ನೀವೆಲ್ಲರೂ ಬರಬೇಕು ಅಂದ್ರೆ ವಚ್ಚಿನ మీ తల్లిదండ్రులు కలిపి ఈ ఊర్లో పుట్టి తన తల్లిదండ్రులకు అక్షర జ్ఞానమే లేకపోయినా కూడా విధ విధాలైన అవమానాలను కష్టాలను నష్టాలను అనుభవించి జీవితంలో ఎదిగి అవకాశం దొరికినప్పుడు దాన్ని మర్చిపోకుండా మీకు అటువంటి క్రమశిక్షణ బోధన చేసి మీరు ఇక్కడికి వచ్చేటట్టు మీ తల్లి తండ్రి చేసి. ತಾಲೂಕಿನಾದ್ಯಂತ ರಸ್ತೆಗಳ ಕಳಪೆ ಕಾಮಗಾರಿ ಮಾಡುತ್ತಿರುವ ಟೆಂಡರ್ದಾರರ ಪರವಾನಿಗೆಯನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರಿಂದ ಲೋಕೋಪಯೋಗಿ ಇಲಾಖೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಳಪೆ ಗುಣಮಟ್ಟದ ರಸ್ತೆ ಅಭಿವೃದ್ಧಿಪಡಿಸುವ ಟೆಂಡರ್ದಾರರು ಅವರಿಗೆ ಕುಮ್ಮಕ್ಕು ನೀಡುವ ಅಧಿಕಾರಿಗಳ ಆಸ್ತಿ ಹರಾಜು ಹಾಕಿ ರಸ್ತೆಯಲ್ಲಿ ಅಪಘಾತವಾಗುವ ವಾಹನ ಸವಾರರ ಕುಟುಂಬಕ್ಕೆ ಪರಿಹಾರ ನೀಡುವ ಕಾನೂನು ಜಾರಿ ಮಾಡಬೇಕೆಂದು ಸರ್ಕಾರಕ್ಕೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಯಲುವಳ್ಳಿ ಪ್ರಭಾಕರ್ ಒತ್ತಾಯಿಸಿದರು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.